ನಿಮ್ ಕೆಸ್ಟ್ ನೋವು ಆಗ್ತದೋ ನಾನು ನಮ್ಮನೆ ಟಿಕೆಟ್ ಸಿಕ್ಕಿದ್ರೆ ವಾಪಸ್ ಬಂದೆ ಬಟ್ಟೆ ಹೇಳ್ಬಿಟ್ಟು ಕೈ ಬಿಡುತ್ತಪ್ಪ, ಯಾಕಂದ್ರೆ ಅವನು ಏನು ಮಾಡ್ಕೊಳ್ಳಲಿಲ್ಲ. ಸಣ್ಣ ತಪ್ಪು ಮಾಡಿಲ್ಲ. ದೇವರಣ್ಣಿಗೆ ಎಷ್ಟು ಗೌರವ ಕೊಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ ದೇವರಣ್ಣ. ನಮ್ಮ ಮಗನಿಗೆ 25,000 ಕೊಟ್ಟು ಅವ್ರ ಅಜ್ಜಿ ಸುತ್ತಾಗ ಅಲ್ಲಿಗೆ ಗುಳಿಗೆ ಹೊಡೆದ್ಕೊಟ್ಟು ಎಲ್ಲ ಮಾಡ. ಆ ಲೋಪರ್ ನನ್ನ ಮಗನ ಇಟ್ಬಿಟ್ಟು ಇಷ್ಟೇ ಉದ್ದೇಶ ಇರೋದು, ಅವನು ಕತ್ತಿ ಹಿಡ್ಕೊಂಡು ಸುತ್ತಾಗ್ಬಿಡ್ತಾನೆ ಅಂತ ಹೇಳ್ಬಿಡ್ತಾರೆ. ಆಗ್ಬೇಕಾ ಭಯ ಬೀಳಾಗಿದ್ರೆ ಇಲ್ಲಿ ಬರ್ತಾರಲ್ಲ ನಾವು. ಆಗೋಯ್ತು ಬಿಡ್ಬೇಡ, ಅದ್ ಮಾತಾಡೋದ್ಬೇಡ, ನಾವೆಲ್ಲ ಮಾತಾಡಿದ್ವಿ. ಪಕ್ಷದ ಲೀಡರು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಅನಿಲ್ ಜಯಮಗ್ಲ ಗ್ರಾಮ ಪಂಚಾಯತಿಯ ಮಿಣಸಂದ್ರ ಗ್ರಾಮ ಪಂಚಾಯತಿ ಮೆಂಬರಾಗಿ ಮೂರನೇ ಅವಧಿಗೆ ಗ್ರಾಮ ಪಂಚಾಯತಿ ಮೆಂಬರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಹುಡುಗ ಸಾರ್ವಜನಿಕರಿಗೆ ಜನತೆಗೆ ವಿಶೇಷವಾಗಿ ಗ್ರಾಮ ಮತ್ತು ಗ್ರಾಮ ಪಂಚಾಯತಿ ಮಿಣಸಂದ್ರ ಮತ್ತು ಜಯಮಂಗ್ಲ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗೆ ತುಂಬ ಒತ್ತನ್ನು ತಗೊಂತಾ ಇದ್ದ. ನನಗೆ ಯಾವತ್ತೂ ಅವನು ಸ್ವಾರ್ಥಕ್ಕಾಗಿ ಒಂದು ದಿವಸ ಕೇಳಿಲ್ಲ. ಊರು ಮತ್ತು ಪಂಚಾಯತಿ ವಿಷಯ ಬಂದಾಗ ಎಷ್ಟೊತ್ತಲ್ಲಾದರೂ ಬರ್ತಾಯಿದ್ದ ಅಂತ ಒಬ್ಬ ಒಳ್ಳೆ ಹುಡುಗನನ್ನ ಕೊಲೆ ಮಾಡಿದ್ದಾರೆ. ನಾನು ಅವತ್ತು ಊರಲ್ಲಿ ಇರಲಿಲ್ಲ. ನಾನು ಅಲ್ಲಿಂದ ಬರೋದಕ್ಕೆ ತುಂಬ ಪ್ರಯತ್ನ ಮಾಡಿದೆ, ಬರೋಕ್ಕಾಗಲಿಲ್ಲ. ಫ್ಲೈಟ್ಗಳು ಸಿಕ್ಕಲಿಲ್ಲ ಯುರೋಪಿಂದ ಬರಬೇಕಾದ್ರೆ. ನಾನು ಮೂರು ದಿವಸನ ಬಿಟ್ಟು ನಮ್ಮ ಆಡಳಿತ ಮಂಡಳಿ ಅಲ್ಲೇ ಬಿಟ್ಟು ನಾನು ನನ್ನ ಶ್ರೀಮತಿಯವರು ಕೂಡ ನನ್ನ ಜೊತೆಯಲ್ಲಿದ್ದರು. ನಾನು ನಮ್ಮ ಪಕ್ಷದ ನಾಯಕರಿಗೆ ಹೇಳಿ ನಾನು ವಾಪಸ್ ಬರ್ತಾ ಇದ್ದೀನಿ. ನಾನು ನೇರವಾಗಿ ನಾನು ಮನೆಗೆ ಹೋಗೋದಿಲ್ಲ. ಇವತ್ತಿಗೆ 10 ದಿವಸ ಆಗಿದೆ. ನಾನು ನೇರವಾಗಿ ನಾನು ಮಿಣಸಂದ್ರ ನಮ್ಮ ಅನಿಲವ್ರ ಮನೆಗೆ ಹೋಗಬೇಕು, ನೀವೆಲ್ಲ ಬರಬೇಕು ಅಂತೇಳಿ ನಮ್ಮ ಲೀಡರ್ಗೆಲ್ಲ ಹೇಳಿದ್ದೆ. ಅದೇ ರೀತಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಅನಿಲ್ ಅವ್ರ ಮನೆಗೆ ಬಂದು ಆ ಹೆಂಡತಿ ಮಗು ಅವ್ರ ತಾಯಿ
ಅವರ ಕುಟುಂಬ ನೋವು ಅವರ ಅಭಿಮಾನಿಗಳು ಅನಿಲ್ ಅಭಿಮಾನಿಗಳ ನೋವು ಇದೆಲ್ಲ ಕಂಡಿದ್ದೀನಿ. ನಿಜವಾಗ್ಲೂ ಭಾರಿ ನೋವು ಆಗ್ತದೆ ನನಗೆ. ನನಗೆ ತುಂಬ ಹತ್ತಿರವಾಗಿದ್ದಂಥ ಹುಡುಗ ತುಂಬ ಸೀರಿಯಸ್ ಆಗಿ ಒಂದು 6 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಬೇಕಾದಂಥವರು ತಲೆಮರೆಸ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ಅದೇನೇ ಆಗಲಿ ಅರೆಸ್ಟ್ ಮಾಡಬೇಕು. ಇವರಿಗೆ ಕಾನೂನಲ್ಲಿ ಕಠಿಣವಾದ ಶಿಕ್ಷೆ ಆಗಬೇಕು. ಇದಕ್ಕೆ ಅಧಿಕಾರಿಗಳು ನಾವೆಲ್ಲರೂ ಕೂಡ ಇದನ್ನು ಸಲ್ಲಿಸಿ ಬಿಡೋದಿಲ್ಲ. ಕಾನೂನು ರೀತಿ ಏನೇನು ಮಾಡ್ಬೋದು ಅದೆಲ್ಲ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಅವನು 2-3 ಸಾರಿ ಮೆಂಬರ್ ಆಗಿದ್ರು ಕೂಡ ಅವನು ಮನೆ ಕಡೆ ಕೂಡ ಏನೂ ಅನುಕೂಲ ಮಾಡ್ಕೊಂಡಿಲ್ಲ. ಬರೀ ಜನಸೇವೆ ಅಷ್ಟೇ ಅವನು ಅಷ್ಟರಲ್ಲೇ ಇದ್ದ. ಅದರಿಂದ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ತೀರ್ಮಾನ ಕೂಡ ತಗೊಂಡಿದ್ವಿ ಆ ಕುಟುಂಬಕ್ಕೆ ಮತ್ತು ಗ್ರಾಮಕ್ಕೆ ಮತ್ತು ಅವರು ಹಿಂದೆ ಇದ್ದಂಥ ಅವನು ನಂಬಿಕೊಂಡಿದ್ದಂಥವ್ರಿಗೆ ಅವ್ರಿಗೆಲ್ಲರೂ ಕೂಡ ಧೈರ್ಯ ತುಂಬುತ್ತೆ ಕೆಲಸ ಮಾಡಿದ್ದೀವಿ. ಅದೇನೋ ಯಾಕೋ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರುಗಳೇ ಇಬ್ಬರು ಈ ಥರ ಆಯಿತು. ಒಂದು ಶ್ರೀನಿವಾಸಪುರ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಶ್ರೀನಿವಾಸ್ ಅವರು, ಅವ್ರ ಕಾರ್ಯಕ್ರಮಕ್ಕೂ ಕೂಡ ನಾನು ಇರಲಿಲ್ಲ, ಬರೋಕ್ಕಾಗಲಿಲ್ಲ. ಒಂದು ಕಡೆ ಅನಿಲ್ ಮತ್ತು ಶ್ರೀನಿವಾಸ್ ತುಂಬ ನೋವಿನ ಸಂಗತಿ. ಇದು ರಾಜಕೀಯನೇ, ಇದು ರಾಜಕೀಯನೇ. ಅವನು ತುಂಬ ಆಕ್ಟಿವ್ ಆಗಿದ್ದ ಮತ್ತು ಜನರ ಸೇವೆ ಮಾಡ್ತಾ ಜನರ ವಿಶ್ವಾಸ ಗಳಿಸಿದ್ದ, ಅದು ಸಹಿಸಲಿಲ್ಲ ಇವರಷ್ಟೇ. ಆ ವಿಷಯ ಮಾತಾಡೋಕ್ಕೆ ಬಂದಾಗ ಆಗಿರೋದು ಸರಿ ಮಾಡೋಂಥದ್ದು ಜವಾಬ್ದಾರಿ ಸರ್ಕಾರದಿದೆ. ವಿರೋಧ ಪಕ್ಷದವ್ರು ಬೇರೆ ರೀತಿಯಲ್ಲಿ ಮಾತಾಡೋಕೆ ಹೋಗ್ತಾರೆ. ವಿರೋಧ ಪಕ್ಷದವ್ರಿಗಿಂತ ಯಾವ್ದಾನ ಆದರೆ ಬೇಕು ಅಂತ ಅವರೇ, ಆದರೆ ಇನ್ನು ಮತ್ತೆ ಸಿಗೋಲ್ಲ ಅವರಿಗೆ. ಅವರ ಅಂದ್ಕೊಂಡಷ್ಟು ಸಲೀಸಾಗಿ ನಮ್ಮ ಆಡಳಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಗಟ್ಟಿಗೆ ಇದೆ. ಇಂಥವ್ರನ್ನ